ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಹೇಗಿರುತ್ತೆ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ನಿಮಗೆ ಪರೀಕ್ಷೆ ಮುಗಿದ ನಂತರ ಏಪ್ರಿಲ್ ಮೊದಲನೇ ವಾರದಿಂದ ನಿಮಗೆ ಮೌಲ್ಯಮಾಪನ ಶುರುವಾಗುವ ಸಾಧ್ಯತೆ ಇದೆ. ನೀವು ವಿದ್ಯಾರ್ಥಿಗಳು ಇಲ್ಲಿ ಮೇಯ್ನಾಗಿ ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಒಳ್ಳೆಯ ಅಂಕ ಬರುವ ಸಾಧ್ಯತೆ ಇದೆ. ಇನ್ ಕೇಸ್ ಅವರು ಸ್ವಲ್ಪ ತಪ್ಪು ಉತ್ತರಗಳು ಬರೆದರೂ ಕೂಡ ಲಾಂಗ್ ಆನ್ಸರ್ಸ್ಗಳಲ್ಲಿ ಅಂಕಗಳು ಬರುವ ಸಾಧ್ಯತೆ ಇದೆ. ಹ್ಯಾಂಡ್ ರೈಟಿಂಗ್ ನೋಡಿ ಇವ್ಯಾಲೇಟರ್ ಅವರು ಮೌಲ್ಯಮಾಪಕರಿಗೆ ಇಂಪ್ರೆಸ್ ಕೂಡ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ನೋಡೋದಾದರೆ ಕಳೆದ ವರ್ಷ ಸಾಕಷ್ಟು ಸ್ಟ್ರಿಕ್ಟಾಗಿ ಮೌಲ್ಯಮಾಪನ ನಡೆದಿತ್ತು, ಅದಕ್ಕೆ ಪೂರಕವಾಗಿಯೇ ರಿಸಲ್ಟ್ ಕೂಡ ಸಾಕಷ್ಟು ಕಡಿಮೆ ಇತ್ತು. ಕಳೆದ ವರ್ಷ 100% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದರು. ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಅದೇ ರೀತಿ ಎಸ್ ಎಸ್ ಸಿ ಬೋರ್ಡ್ ಕೂಡ ಮರ್ಜ್ ಆಗಿರುತ್ತೆ. ಈಗ ಮೌಲ್ಯಮಾಪನ ಕೂಡ ಎರಡೂ ಕೂಡ ಒಂದೇ ಬೋರ್ಡ್ ಆಗಿರೋ ಕಾರಣ ಮೌಲ್ಯಮಾಪನ ಈ ಬಾರಿ ಲಿಬರಲ್ ಆಗಿ ನಡೆಯುವ ಸಾಧ್ಯತೆ ಇದೆ. ಯಾಕಂದರೆ ಎಲೆಕ್ಷನ್ ವರ್ಷ ಬೇರೆ, ನಂತರ ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಎಲ್ಫುಲ್ ಆಗಲಿ ಅಂತ ಪ್ರಶ್ನೆ ಪತ್ರಿಕೆಯನ್ನು ಸುಲಭ ಮಾದರಿಯಲ್ಲಿ ತರ್ತಾ ಇದ್ದೀವಿ, ಎಮ್ ಸಿ ಕ್ಯೂನ ತರ್ತಾ ಇದ್ದೀವಿ, ವಿದ್ಯಾರ್ಥಿಗಳಿಗೆ ಸುಲಭವಾಗುತ್ತೆ ಈ ವರ್ಷ. ಆ ರೀತಿ ಆ ಕಾರಣಕ್ಕಾಗಿ ಗೃಹ ಸಂಖ್ಯೆ ಕೂಡ ಕೊಟ್ಟಿದ್ದೀವಿ ಅಂತ ನೋಟಿಫೈ ಮಾಡಿದ್ದಾರೆ. ಇವೆಲ್ಲನೂ ನೋಡಿದ್ರೆ ನಾವು ಈ ವರ್ಷ ವಿದ್ಯಾರ್ಥಿಗಳಿಗೆ ಲಿಬರಲ್ ಆಗಿ ಮೌಲ್ಯಮಾಪನ ನಡೆಯುವ ಸಾಧ್ಯತೆ ಇದೆ. ನಂತರ ನೋಡೋದಾದರೆ ವಿದ್ಯಾರ್ಥಿಗಳು ನೀವು ಕರೆಕ್ಟಾಗಿ ಆನ್ಸರನ್ನು ಕೂಡ ಮಾಡಿರಬೇಕಾಗುತ್ತೆ. ನೀವು ಮೌಲ್ಯಮಾಪನ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇರೆಯೊಬ್ಬರು ಮೌಲ್ಯಮಾಪನ ಮಾಡ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬೇರೆಯೊಬ್ಬರು ಇರ್ತಾರೆ. ಅದು ನಾವು ಶ್ಯೂರ್ ಆಗಿ ಹೇಳೋಕ್ಕಾಗೋದಿಲ್ಲ ಮೌಲ್ಯಮಾಪನ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ನಡೀತಿದೆ ಅಂತ. ಬಟ್ ಬೋರ್ಡ್ನ ರೂಲ್ಸ್ ಪ್ರಕಾರ ಬೋರ್ಡ್ ಅವರು ನೋಟಿಫೈನ ಮಾಡಿರ್ತಾರೆ ಯಾವ ರೀತಿ ಮೌಲ್ಯಮಾಪನ ಮಾಡಿ ಲಿಬರಲ್ ಆಗಿ ಮಾಡೋದು ಸ್ಟ್ರಿಕ್ಟ್ ಮಾಡೋದು ಯಾವ ರೀತಿ ಅಂತ ನೋಟಿಫೈನ ಮಾಡಿರ್ತಾರೆ. ಬಹುಶಃ ಈ ವರ್ಷ ಲಿಬರಲ್ ಆಗಿ ನಡೆಯುವ ಸಾಧ್ಯತೆ ಇದೆ, ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಇದೇ ರೀತಿ ವಿಡಿಯೋಗಾಗಿ ಡೈಲಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.